ಮೋದಿ ಸಂಪುಟದಲ್ಲಿ ಪ್ರಪ್ರಥಮ ಬಾರಿಗೆ ವಿ ಸೋಮಣ್ಣನ್ ಅವರು ಕೇಂದ್ರ ಸಂಪುಟದಲ್ಲಿ ಈಗ ಸಚಿವರಾಗಿ ರಾಜ್ಯ ಸಚಿವರಾಗಿ ತಮ್ಮ ಮೋದಿ ಸಂಪುಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಓಕೆ, ಎಸ್, ಈಗ ಅವರು ಒಂದ್ ರೀತಿಲಿ ಬಹಳಷ್ಟು ಖುಷಿ ಆಗಿರುವಂತದ್ದು, ಜನರಿಗೆ ಒಂದ್ ರೀತಿಲಿ ಕೃತಜ್ಞತೆ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಹೇಳಿ ಏನೆಲ್ಲ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಗಡಿಬಿಡಿಲಿ ಬಾಯಿ ತಪ್ಪಿ ಎಲ್ ಕೆ ಅಡ್ವಾಣಿ ಅವರು ನಿಧನರಾಗಿದ್ದಾರೆ, ಅವ್ರಿಗೆ ನಾನು ಸಂತಾಪ ಸೂಚಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಸಮಾರಂಭದಲ್ಲಿ ನೀಡ್ತಾರೆ, ಅಭಿನಂದನ ಸಮಾರಂಭದಲ್ಲಿ ನೀಡ್ತಾ ಇರುವಂಥದ್ದು. ಎಸ್, ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಹೇಳಿದ್ರು? ಉದ್ದೇಶಪೂರ್ವಕವಾಗಿ ಹೇಳಿದ್ರಾ, ಇಲ್ಲ ಮಾತು ತಪ್ಪಿ ಹೇಳಿದ್ರಾ, ಬಾಯಿ ತಪ್ಪಿ ಹೇಳಿದ್ರಾ, ಇಲ್ಲ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಅವರಿಗೆ ಲಭ್ಯ ಆಗಿರ್ಲಿಲ್ವಾ? ಬೇರೆ ಯಾರಾದರೂ ಬೇಕಂತಲೇ ಈ ವಿಷಯವನ್ನು ಅವ್ರಿಗೆ ಕಿವಿಗೆ ಹಾಕ್ಸಿ ಅವ್ರ ಬಾಯಲ್ಲಿ ಹೇಳ್ಸಿದ್ರ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿರುತ್ತೆ. ಎಸ್, ಈ ಸಂದರ್ಭದಲ್ಲಿ ಬಾಯಿ ತಪ್ಪಿ ಎಲ್ ಕೆ ಅಡ್ವಾಣಿ ಅವರು ನಿಧನ ಹೊಂದಿದ್ದಾರೆ, ಎಸ್, ಅವರಿಗೆ ನನ್ನ ಸಂತಾಪ ಸೂಚಿಸ್ತೇನೆ ಅಂತ ಹೇಳಿ ಹೇಳಿರು. ಎಸ್, ಇದಕ್ಕೆ ಒಂದು ರೀತಿಯಲ್ಲಿ ಅಲ್ಲಿ ಎಲ್ಲರೂ ಸಹ ಸಂತಾಪವನ್ನು ಸೂಚಿಸ್ತಾರೆ. ಎಲ್ ಕೆ ಅಡ್ವಾಣಿ ಅವರು ಅಸಲಿಗೆ ಎಲ್ಲಿದ್ದಾರೆ? ಎಸ್, ಈಗ ಎಲ್ ಕೆ ಅಡ್ವಾಣಿ ಅವರು ಈಗಾಗಲೇ ದೆಹಲಿಯಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಥಿತಿಯನ್ನು ಗಂಭೀರ ಆಗಿದೆ. ಆದರೆ ಈಗ ನಿನ್ನೆಯೂ ಸಹ ಅದೇ ರೀತಿಯಾಗಿ ಸೀರಿಯಸ್ ಆಗಿತ್ತು, ನಾವು ಇದನ್ನು ನಿಮ್ಮ ಮುಂದೆ ವಿಷಯ ತೋರಿಸಿದ್ವಿ. ಆದರೆ ಆ ತರಹದ ಸೀರಿಯಸ್ ಏನಿಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆದರೆ ಅಲ್ಲಿ ಬಾಯಿ ತಪ್ಪಿ ಎಲ್ ಕೆ ಅಡ್ವಾಣಿ ಅವರು ನಿಧನರಾಗಿದ್ದಾರೆ ಅಂಥೇಳಿ ಸೋಮಣ್ಣ ಖಡಕ್ ಆಗಿ ಒಂದೇ ಏಟಿಗೆ ಹೇಳಿದ್ರು. ಸಾಲ್ದು ಅಂತ ಹೇಳಿ ಅಲ್ಲಿನ ಸಭೆ ಸಮಾರಂಭದಲ್ಲಿ, ಅಭಿನಂದನಾ ಸಮಾರಂಭದಲ್ಲಿ ಸೇರಿದಂತಹ ಎಲ್ಲಾ ಅವರ ಕಾರ್ಯಕರ್ತರು, ಜನರು ಯಾರೆಲ್ಲ ಆಚರಿಸ್ತಾರೋ ಅವರು ಅಷ್ಟೇ ಅಲ್ಲಿ ಎದ್ದು ನಿಂತು ಸಂತಾಪವನ್ನ ಸೂಚಿಸ್ತಾರೆ. ಎಸ್, ಇದು ಒಂದ್ ರೀತಿಲಿ ನೋಡಿ, ಅದಕ್ಕೆ ಹೇಳೋದು ಒಂದು ಕಾರ್ಯಕ್ರಮದ ತಯಾರಿ ನಡೀತಾ ಇದೆ ಅಂದ್ರೆ ಅದು ಏನೇ ಇರಲಿ ಎಕ್ಸ್ಕ್ಲೂಸಿವ್ ಅಂತ ಏನಿರುತ್ತೆ ಅದನ್ನ ಸ್ವಲ್ಪ ನಿಧಾನವಾಗಿ ಪರಿಗಣಿಸಿ, ಬೇರೆಯವ್ರನ್ನ ವಿಚಾರಿಸಿ ಕೇಳಿ ಅಕ್ಕಪಕ್ಕ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಹೇಳ್ಬೋದು. ಆದ್ರೆ ಏಕಾಏಕಿ ಅದೇ ರೀತಿಯಾಗಿ ಒಮ್ಮೆ ಹೇಳುವಂಥದ್ದು ಯಾವ ರೀತಿಯಾಗಿ ತಯಾರಿ ಇರುತ್ತೆ? ಅಪ್ಪಿತಪ್ಪಿಯು ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಲ್ ಕೆ ಅಡ್ವಾಣಿ ಅವರು, ಏನು ನಮ್ಮ ಭಾರತದ ಬಿಜೆಪಿಯ ಭೀಷ್ಮ ಅಂತ ಹೇಳ್ತೀವಿ, ಈಗಾಗಲೇ ಅವ್ರಿಗೆ 92 ವರ್ಷಗಳು ದಾಟಿರುವಂಥದ್ದು, ವಯೋಸಹಜ ಕಾಯಿಲೆಯಿಂದ ಅವ್ರು ಬಳ್ತಾ ಇದ್ದಾರೆ. ಓಕೆ, ಆದ್ರೆ ಸೂಕ್ತ ಮಾಹಿತಿ ಇದ್ರೆ ಮಾತ್ರ ಈ ತರಹದ ಹೇಳಿಕೆಗಳನ್ನ ನೀಡಬೇಕಾಗತ್ತೆ. ಅದರಲ್ಲೂ ಈಗಿರುವಂತಹ ರಾಜ್ಯ ಸಚಿವ ಸೋಮಣ್ಣ ಅವರಿಗೆ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಇವರಾಗಲೇ 5 ಬಾರಿ ಶಾಸಕರು,
ಮೂರ್ನಾಲ್ಕು ಬಾರಿ ಈಗ ಕರ್ನಾಟಕ ರಾಜ್ಯದ ಸಚಿವ, ಹಲವಾರು ಸಚಿವ ಹುದ್ದೆಗಳನ್ನ ಅಲಂಕರಿಸುವಂಥವ್ರು. ಸ್ವಲ್ಪ ಯಾವುದೇ ಒಂದು ವಿಚಾರವನ್ನ ಅಲ್ಲಿ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು ಮೂರ್ನಾಲ್ಕು ಬಾರಿ ಅದನ್ನ ತಿರುಗಿಸಿ ಮಕ್ಚಿ ಯೋಚನೆ ಮಾಡಿ ಪರಿಗಣನೆ ತೆಗೆದುಕೊಂಡು ಏನ್ ಹೇಳಬೇಕು ಅನ್ನುವಂಥದ್ಕು ಸಹ ಒಬ್ರು ಇರ್ತಾರೆ ಅವ್ರ ಜೊತೆಗೆ. ಇದನ್ನು ಮಾತ್ರ ನೀವು ಹೇಳಬೇಕು ಸರ್, ಮೆಕ್ಕಿದ್ದು ಏನು ಹೇಳೋ ಹಾಗಿಲ್ಲ, ಈ ರೀತಿಯಾಗಿ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ. ಆದ್ರೆ ಇಷ್ಟೆಲ್ಲ ಇದ್ರು ಹೋಗ್ಲಿ, ಈಗ ಕೇವಲ ನಮ್ಮ ರಾಜ್ಯದ ಏನು ಒಬ್ಬ ಶಾಸಕನಾಗಿ ಅಷ್ಟೇ ಅಲ್ಲ, ಎಂ ಪಿ ಆಗಿಯೂ ಅಷ್ಟೇ ಅಲ್ಲ, ಈಗ ಕೇಂದ್ರ ರಾಜ್ಯ ಸಚಿವ, ಮೋದಿ ಸಂಪುಟದ ಕೇಂದ್ರದ ರಾಜ್ಯ ಸಚಿವರಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಅಳೆದು ತೂಗಿ ನಿಧಾನವಾಗಿ ಮಾತಾಡಬೇಕಾಗುತ್ತೆ. ಆದರೆ ಈ ತರಹದ ಹೇಳಿಕೆಗಳು ನಿಜವಾಗ್ಲೂ ಸಲ್ಲದ ಮಾತು ಅಂತಲೇ ಹೇಳ್ಬೋದು. ಬಾಯಿ ತಪ್ಪಿ ಈ ರೀತಿಯಾಗಿ ನೋಡಿ, ಮೊನ್ನೆ ಯಾರು ರಾಧಾಮೋಹನ್ ದಾಸ್ ಅವರು ಏನು ಅವ್ರು ಬಂದಿರೋ ಕಾರ್ಯಕ್ರಮನೇ ಏನಕ್ಕೆ ಅಂತ ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ ಅವರ ಒಂದು ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಏನಕ್ಕೆ ವಿವೇಕಾನಂದ ಅಲ್ಲಿ ಫೋಟೋ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಅಲ್ಲಿ ಮಾತಾಡಕ್ಕೆ ಬಂದಾಗ ಅರಿವು ಮಾಡಿಕೊಂಡು ಅಲ್ಲಿ ಮೈಕ್ ಮುಂದೆ ಕೇಳ್ತಾರೆ. ಇನ್ನೆಷ್ಟು ಪರಿಜ್ಞಾನ ಇರಬೇಕು ಅವ್ರಿಗೆ. ಎಸ್ ನೋಡಿ, ಈಗ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಹೋಗ್ತಾ ಇದ್ದೀರಿ ಅಂದ್ರೆ ಒಂದು ಪ್ರಿಪರೇಷನ್ ಅನ್ನುವಂಥದ್ದು ಇರಬೇಕು. ಇದೆಲ್ಲ ನಾವು ನಿಮಗೆ ಹೇಳ್ಕೊಡ್ಬೇಕಾ? ಅಷ್ಟು ದೊಡ್ಡವರಿದ್ದೀರಿ, ಎಲ್ಲರಲ್ಲೂ ಹಿರಿಯರಿದ್ದೀರಿ, ನೀವು ಈಗಾಗಲೇ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ದೀರಿ. ಇಂಥ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದರೆ ಮುಂದಿನ ದಿನ ಬೇರೆ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ಗಳನ್ನ ನೀವು ಯಾಕೆ ಸರಿ ಮಾಡ್ತೀರಿ ಅಂತೇಳಿ ಜನರೇ ಪ್ರಶ್ನೆ ಮಾಡ್ತಾರೆ. ಆಗ ಎಸ್ ಹಾಗಾದ್ರೆ ಈಗ ಅವರು ಏನ್ ಹೇಳಿದ್ದಾರೆ ಆಕ್ಚುಯಲ್ ಆಗಿ, ವಿ ಸೋಮಣ್ಣನ್ ಅವರು ಕೇಳಿಸ್ಕೊಳ್ಳಿ. ನಮ್ಮೆಲ್ಲರ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ, ಮೂರು ಬಾರಿ ಪ್ರಧಾನಿಯಾಗಿ, ಮೂರು ಬಾರಿ ಮುಖ್ಯಮಂತ್ರಿಯಾಗಿ, ದೇಶ ಮುಖ್ಯಾಲಯ ವಿನ ನಾವು ಯಾರು ಅಲ್ಲ ಅನ್ನೋದನ್ನು ಹೇಳಿ ದಿವಂಗತ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಧೀಮಂತ ನಾಯಕರು, ವಿಶ್ವದ ಭೂಪಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನ, ಭಾರತೀಯರ ಇತಿಹಾಸವನ್ನ, ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನ ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕನ್ಸರ್ನ್ ಆಗಿದ್ದಂತ ಅದ್ವಾನಿ ಸಾಹೇಬರ ಮುಂದೆ ಇಲ್ಲ. ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕರನ್ನ, ವಿಶ್ವ ನಾಯಕರನ್ನ, ನಮ್ಮ ಪಕ್ಷದ ನೇತಾರರನ್ನ, ಭವಿಷ್ಯದ ಭಾರತದ ನೇತಾರರನ್ನ ನಾವು ಕಳ್ಕೊಂಡಿದ್ದೇವೆ. ಇವಾಗ ತಾನೇ ಮಾಹಿತಿಯನ್ನ ನಮ್ಮ ಲಿಂಗಪ್ಪ ಹೇಳಿದ್ದಾರೆ, ಗೊತ್ತಾದ್ಮೇಲೂ ಕೂಡ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ, ಗ್ರಾಮಗಳಿಗೆ, ವಿಶೇಷವಾಗಿ ಗುಬ್ಬಿ ತಾಲೂಕಿನ 26,000 ಮತಗಳನ್ನು ಹೆಚ್ಚಿಗೆ ಕೊಟ್ಟು ಚಪ್ಪಾಳೆ ಆಗಿ ಹೊಡಿಬೇಡಿದೆ. ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಇಡೀ ಭಾರತ ದೇಶದ ಮಹಾಜನತೆಯ ಮನಸ್ಸನ್ನು ಗೆದ್ದು ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ತರಬೇಕು ಅನ್ನುವ ಮನೋದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಉಪ ಪ್ರಧಾನಿಗಳು, ಹಿರಿಯರಾಗಿದ್ದಂಥ ಸನ್ಮಾನ್ಯ ಎಲ್ಕೆ ಅಡ್ವಾನಿ ಸಾಹೇಬರು ಇದೀಗ ತಾನೇ ಯಾರು ಹೇಳಿದ್ರು, ಲಿಂಗಪ್ಪನವ್ರು ಹೇಳಿದ್ರು, ಅವರು ಸರಿ ಇದೆಯಾ ನೋಡ್ಕೊಡ್ರಪ್ಪ, ಅವರು ಈ ಲೋಕವನ್ನ ತ್ವರಿಸಿದ್ದಾರೆ ಎನ್ನುವ
ನವ್ವಿನ ಸಂದೇಶವನ್ನ ನಮ್ಮ ಮಾನಲಿಂಗಪ್ಪ ಅವರು ತಿಳಿಸಿದ್ರು. ಒಂದು ಈ ದೇಶಕ್ಕೆ ಭವಿಷ್ಯ ಇದೆ, ದೇಶದ ಇತಿಹಾಸದಲ್ಲಿ ಅದಕ್ಕೆ ನಮ್ಮೆಲ್ಲರ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ, ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖ್ಯಾಲಯ ನಾವ್ಯಾರು ಅಲ್ಲ ಅನ್ನೋದನ್ನು ಹೇಳಿ ದಿವಂಗತ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಧೀಮಂತ ನಾಯಕರು, ವಿಶ್ವದ ಭೂಪಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನು, ಭಾರತೀಯರ ಇತಿಹಾಸವನ್ನು, ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನು ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕನ್ಸರ್ನ್ ಆಗಿದ್ದಂಥ ಅದ್ವಾನಿ ಸಾಹೇಬರು ನಮ್ಮ ಮುಂದೆ ಇಲ್ಲ. ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕರನ್ನ, ವಿಶ್ವ ನಾಯಕರನ್ನ, ನಮ್ಮ ಪಕ್ಷದ ನೇತಾರರನ್ನ, ಭವಿಷ್ಯದ ಭಾರತದ ನೇತಾರರನ್ನ ನಾವು ಕಳ್ಕೊಂಡಿದ್ದೇವೆ. ಇವಾಗ ತಾನೇ ಮಾಹಿತಿಯನ್ನು ನಮ್ಮ ಲಿಂಗಪ್ಪ ಹೇಳಿದ್ದಾರೆ, ಗೊತ್ತಾದ್ಮೇಲೂ ಕೂಡ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇನ್ನೊಂದು ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹೇಳಿಕೆ ನಮ್ಮ ಕರ್ನಾಟಕ ವಾಹಿನಿಯ ಪ್ರಧಾನ ಸಂಪಾದಕರಾದ ಗುರುಪ್ರಸಾದ್ ಸರ್ ಇದ್ದಾರೆ. ಸರ್, ಬಿಜೆಪಿಗರಲ್ಲಿ ಯಾಕೆ ಈ ರೀತಿಯಾಗಿ ಎಡವಟ್ಟುಗಳು ಏಕಾಏಕಿ ಕಂಟಿನ್ಯೂಸ್ ಆಗಿ ಇದೇ ತರಹದ ಒಂದು ಎಡವಟ್ಟುಗಳ ಹೇಳಿಕೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ? ನೋಡಿ, ಒಂದು ಒಂದು ಕಾರ್ಯಕ್ರಮ ಅಂದ್ರೆ ಅಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಏನ್ ಮಾತಾಡಬೇಕು ಅನ್ನುವಂಥದ್ದನ್ನ ಮುಂಚೆನೇ ನಿಯೋಜನೆ ಆಗಿರ್ತದೆ. ಅದು ಬೇರೆ ವಿ ಸೋಮಣ್ಣನವರು ಈಗ ಕೇಂದ್ರದ ರಾಜ್ಯ ಬಜೆಟ್ ರಾಜ್ಯ ಸಚಿವರೀಗ, ಆದ್ರೂ ಸಹ ಈ ತರದ ಒಂದು ಎಡವಟ್ಟು ಯಾವ ರೀತಿಯಾಗಿ ಇವರು ಒಪ್ಕೊಂಡ್ರು, ಅದ್ ಹೇಗೆ ಇದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ, ಹೇಗಾಯ್ತು ಅಂತ? ಕಿರಣ್ಣ, ಕೆಲವು ದಿನಗಳ ಹಿಂದಷ್ಟೇ, ಅಂದ್ರೆ ಒಂದು ಅಥವಾ ಎರಡು ದಿನಗಳ ಹಿಂದಷ್ಟೇ ಕಾರ್ಯಕಾರಿಣಿ ಸಭೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ವಿವೇಕಾನಂದರ ಭಾವಚಿತ್ರ ಯಾಕೆ ಅನ್ನುವಂತ ಪ್ರಶ್ನೆ ಇದ್ರಾಗಿತ್ತು. ಆದ್ರೆ ಇವತ್ತು ಉಬ್ಬಿಯಲ್ಲಿ ನಡೀತಾ ಇದ್ದಂತ ಒಂದು ಅಭಿನಂದನಾ ಸಂದರ್ಭದಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಆ ಹೇಳಿಕೆ ಇದೆಯಲ್ಲ, ಅಡ್ವಾಣಿ ಅವರು ನಿಧನ ಹೊಂದಿದ್ದಾರೆ ಅನ್ನುವಂತಹದ್ದು, ಅದು ಒಂದು ಸೂಕ್ಷ್ಮ ವಿಚಾರ. ಇಡೀ ದೇಶಕ್ಕೆ ಒಂದು ರೀತಿಯಾದಂತಹ ನೋವಿನ ವಿಚಾರ. ಯಾಕಂದ್ರೆ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತವರು, ರಾಮ ಜನ್ಮಭೂಮಿಯಿಂದನೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದಂತವರು, ಇವತ್ತಿನ ಈ ಒಂದು ಬಿಜೆಪಿಯ ಸ್ಥಿತಿ ಏನಿದೆ, 15-10 ವರ್ಷಗಳ ಕಾಲ ಯಶಸ್ವಿಯಾಗಿ ಬಿಜೆಪಿ ಸರ್ಕಾರವನ್ನ ಕೇಂದ್ರದಲ್ಲಿ ನಡೆಸಿದೆ. ಇದೆಲ್ಲದಕ್ಕೂ ಭದ್ರ ಬುನಾದಿಯನ್ನ ದೇಶದಲ್ಲಿ ಹಾಕಿಕೊಟ್ಟಂತವರು ಉಪ ಪ್ರಧಾನಿಗಳಾಗಿದ್ದಂತಹ ಲಾಲಕೃಷ್ಣ ಅಡ್ವಾಣಿ ಅವರು. ಆದ್ರೆ ಅವರ ಒಂದು ನಿಧನದ ವಾರ್ತೆಯನ್ನ ಕನ್ಫರ್ಮ್ ಮಾಡಿಕೊಳ್ಳದೆ ಅಕ್ಕಪಕ್ಕದವರನ್ನ ಕೇಳಿ ಹೇಳುವಂತಹ ವಿಚಾರ ಅದು ಆಗಿತ್ತಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಮಾಡ್ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇಡೀ ದೇಶವೇ ಒಂದು ರೀತಿಯಾದ ಗಮನ ಹಿಡಿಯಬೇಕಾದಂತಹ ವಿಚಾರ. ಆದ್ರೆ ಒಳ್ಳೆಯ ವಿಚಾರ ಏನು ಅಂತಂದ್ರೆ, ಲಾಲಕೃಷ್ಣ ಅಡ್ವಾಣಿ ಅವರು ಯಾವುದೇ ರೀತಿಯಾದಂತಹ ಆ ಒಂದು ವಿಚಾರ ಇನ್ನೂ ಹೊರಗಡೆ ಬಂದಿಲ್ಲ. ನಿನ್ನೆ ಅಷ್ಟೇ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ವಿಚಾರ ಹೇಗೆ ಬಂತು ಅನ್ನುವಂಥದ್ದು, ಆದ್ರೂ ದೊಡ್ಡ ಮಟ್ಟದಲ್ಲಿ ಅದು ಕನ್ಫರ್ಮ್ ಆಗ್ಬೇಕು, ಆ ನಂತರ ಆಸ್ಪತ್ರೆ ಅವರು ಹೊರಡಿಸ್ಬೇಕು ಅಥವಾ ಕುಟುಂಬದ ಮೂಲಗಳು ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ. ಪಕ್ಕದವ್ರನ್ನ ಕೇಳಿ ವೇದಿಕೆ ಮೇಲೆ ಮೈಕ್ ಹಿಡಿದು ಹೇಳುವಂತದ್ದು ಒಂದು ರೀತಿಯ ಬಾಲಿಶ ವಿಚಾರ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಒಬ್ಬ ಕೇಂದ್ರ ಮಂತ್ರಿ, ಒಂದು ಜಿಲ್ಲೆಗೆ ಸಂಸದರಾದಂತವರು, ಅವರಿವ್ರನ್ನ ಕೇಳಿ ಈ ಒಂದು ವಿಚಾರವನ್ನ ಡಿಕ್ಲೇರ್ ಮಾಡುವಂತದ್ದು ಅಷ್ಟು ಸುಲಭದ ವಿಚಾರ ಅಲ್ಲ, ಮತ್ತು ಅಷ್ಟು ಹಾಸ್ಯಾಸ್ಪದವೂ ಕೂಡ ಅಲ್ಲ. ಇದು ಬಹಳ ಗಂಭೀರವಾದಂತಹ ವಿಚಾರ, ನೋವಿನ ವಿಚಾರ. ಸೊ ಹಾಗಾಗಿ ಎಲ್ಲೂ ಕೂಡ ಈ ವಿಚಾರ ಬಂದಿಲ್ಲ. ಸೋಮಣ್ಣ ಅವರು ಹೇಗೆ ಹೇಳ್ತಾರೆ ಅನ್ನುವಂಥದ್ದು, ಅದು ಕೂಡ ಸೋಮಣ್ಣ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ, ನಿಜ ಏನ್ ಕೇಳ್ರಪ್ಪ, ಸತ್ಯನ, ಸರಿ ಇದೆಯಾ ಅಂತ ಕೇಳ್ಕೊಳ್ತಾರೆ. ಸೊ ಹಾಗಿದ್ದಾಗ ಆ ವಿಚಾರವನ್ನ ಅಲ್ಲೇ ಹೇಳುವಂತಹ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಸೊ ಇದೆಲ್ಲ ಒಂದ್ ಕಡೆ ಧಾವಂತದಲ್ಲಿ ಆತುರದಲ್ಲಿ ಅವ್ರು ಹೇಳಿದ್ರು. ಈಗ ತಪ್ಪನ್ನ ಯಾರ ಮೇಲೆ ಹಾಕದೀಗ, ಯಾರೋ ಪಕ್ಕದಲ್ಲಿ ನಿಂಗಪ್ಪ ಅನ್ನೋರು ಹೇಳಿದ್ರು ಅಂತ, ಅವ್ರಿಗೆ ಯಾರೋ ಹೇಳ್ತಾರೆ, ನನಗೆ ಯಾರೋ ಹೇಳಿದ್ರು, ನನಗೆ ಅದೋ ಮೆಸೇಜ್ ಬಂತು. ಸೊ ಈ ತರದ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತದ್ದು ಅಥವಾ ಕನ್ಫರ್ಮ್ ಇಲ್ಲದೆ ಇರುವಂತಹದ್ದು
ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಫೇಕ್ ನ್ಯೂಸ್ಗಳು. ಆದ್ರೆ ಒಬ್ಬ ದೇಶದ ಮಹಾಮಹಿಮ, ಒಬ್ಬ ಒಂದು ಪಕ್ಷದ ನೇತಾರ ಆಗಿದ್ದಂತಹವರ ವಿಚಾರವನ್ನ ಇಷ್ಟು ಒಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಹೇಳುವಂತಹದ್ದು, ಅದು ಕೂಡ ಒಂದು ಪೂರ್ವ ತಯಾರಿಗಳಿಲ್ಲದೆ ಅಥವಾ ಒಂದು ವಿಚಾರವನ್ನ ಕನ್ಫರ್ಮ್ ಮಾಡಿಕೊಳ್ಳದೆ ಅಲ್ಲಿಯೇ ಡಿಕ್ಲೇರ್ ಮಾಡುವಂತಹದ್ದು ಸರಿಯಲ್ಲ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಜೊತೆಗೆ ಈ ವಿಚಾರವನ್ನ ಕೇಂದ್ರ ಮಂತ್ರಿ ಆದವರು ಕನ್ಫರ್ಮ್ ಮಾಡ್ಕೊಳ್ಬಹುದಾಗಿತ್ತು, ಯಾಕೆಂದ್ರೆ ಒಂದು ಫೋನ್ ಆಯಿಸಿದ್ರೆ ಅವ್ರಿಗೆ ವಿಚಾರ ಗೊತ್ತಾಗ್ತಾ ಇತ್ತು, ಎಲ್ ಕೆ ಅಡ್ವಾಣಿ ಅವ್ರು ಹೇಗಿದ್ದಾರೆ ಅಂತ ಸ್ವತಃ ಅವರ ಜೊತೆನಲ್ಲೇ ಮಾತಾಡಬಹುದಾಗಿತ್ತು. ಆ ತರದ ಒಂದು ಚಾಕಚಕ್ಯತೆ ಆಗ್ಲಿ ಆ ತರದ ಕಾಂಟ್ಯಾಕ್ಟ್ ಆಗ್ಲಿ ಸೋಮಣ್ಣ ಅವರಿಗೆ ಇತ್ತು, ಆದ್ರೆ ಯಾಕೆ ಈ ರೀತಿಯಾಗಿ ಆತರ ಪಟ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಿರಣ್. ಓಕೆ, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಗುರುಪ್ರಸಾದ್ ಸರ್. ಎಸ್, ಇನ್ನ ಎಲ್ ಕೆ ಅಡ್ವಾಣಿ ಅವರು ನೋಡಿ, ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಅವರು ಈಗ ಸ್ಥಿರವಾಗಿ ಆರೋಗ್ಯ ಆಗಿದ್ದಾರೆ, ಮನೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಅವರು ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್, ಈಗ ಅಧಿಕೃತ ಮೂಲಗಳ ಪ್ರಕಾರ ಈಗ ತಿಳಿದು ಬರ್ತಾ ಇರುವಂಥದ್ದು, ಈಗಾಗಲೇ ಅದನ್ನು ಸ್ಪಷ್ಟಪಡಿಸಲಾಗಿದೆ, ಇನ್ನು ಇವರು ನಿಧನರಾಗಿದ್ದಾರೆ ಅಂತ ಹೇಳಿ ಈಗ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲೂ ಈಗ ಸುಳ್ಳು ಪೋಸ್ಟರ್ಗಳನ್ನು ಹಾಕಿ ಎಲ್ಲರೆಡೆಯೂ ಸಹ ಹರಿದಾಡ್ತಾ ಇದೆ. ಆದರೆ ಇದೆಲ್ಲ ಸುಳ್ಳು, ಯಾರೂ ಸಹ ಇದಕ್ಕೆ ಕಿವಿಗೊಡಬೇಡಿ. ಸ್ವತಃ ವಿ ಸೋಮಣ್ಣನವರು ಸಹ ಗುಬ್ಬಿಯಲ್ಲಿ ಈ ಥರದ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಸಹ ಗುಬ್ಬಿಯಲ್ಲಿ ಆಲ್ಮೋಸ್ಟ್ ಎಲ್ಲರನ್ನು ಸ್ಟೇಟಸ್ ಹಾಕೊಂಡಿರ್ತಾರೆ, ಸಂತಾಪವನ್ನು ಸೂಚಿಸಿರ್ತಾರೆ. ನಿಜವಾಗ್ಲೂ ಈಗಿರುವಂತಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಹದಗೆಟ್ಬಿಟ್ಟಿದೆ ಅಂದ್ರೆ ಹೇಳಿ, ಯಾನು ಪಕ್ಕದವನು ಒಬ್ಬ ಹೇಳ್ದ ಅಂದ್ರೆ ನೆಕ್ಸ್ಟ್ ಅವ್ನ ಫೋಟೋ ಹೊಡೆದ್ಬಿಟ್ಟು ಆಗ್ಲೇ ಡಿ ಪಿ ಲಾಕಿ RIP ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಒಂದು ಹದಗೆಟ್ಟಿರುವಂಥದ್ದು ಸಾಮಾಜಿಕ ಜಾಲತಾಣದಿಂದಾಗಿ ಒಂದು ಸಾಮಾನ್ಯ ಪ್ರಜ್ಞೆಯನ್ನ ಇಲ್ಲಿ ಜನ ಕಳೆದುಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಹೆಚ್ಚಾಗಿ ಯಾರು ಸಹ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಡಿ. ಏನೇ ಒಂದು ಕನ್ಫರ್ಮೇಶನ್ ಇದ್ರೂ ಅಧಿಕೃತ ವೆಬ್ಸೈಟ್ಗಳಿರುತ್ತೆ, ಇಲ್ಲ ಮೂಲಗಳ ಪ್ರಕಾರ ಮಾಧ್ಯಮದಿಂದ ಒಂದು ಬಂದರೆ ಮಾತ್ರ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಆದರೆ ಈ ರೀತಿ ಅಂತ ಒಂದು ಸುಳ್ಳು ಸುದ್ದಿನ ಹಬ್ಸೋದು ನೋಡಿ, ಏನು ಇವರೇನು ಸಾಮಾನ್ಯ ವ್ಯಕ್ತಿನಾ? ಅಲ್ಲ, ಇವರೇನು ಶಾಸಕರ ಇಲ್ಲ ಕೇವಲ ಸಂಸದರ ಅಷ್ಟೇನೆ ಇವರು? ಅಲ್ಲ ರೀ, ಕೇಂದ್ರ ಸಚಿವರು ಕಂಡ್ರಿ ಇವ್ರೀಗ. ಇವ್ರ ಬಾಯಲ್ಲಿ ಯಾರೋ ಮೈಕೊಬ್ಬ ಪುಣ್ಯಾತ್ಮ ಬಂದ್ಬಿಟ್ಟು ಈ ರೀತಿಯಾಗಿ ಹೇಳ್ಬಿಟ್ಟು ಈಗ ಅವ್ರ ಕೈಲಿ ಹೇಳಿಸ್ಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ? ಇದು ನೀವೇ ಅವ್ರನ್ನ ಹಳ್ಳಕ್ಕೆ ತಳ್ಳದಂಗಿದು, ಇನ್ನೇನಲ್ಲ. ಈಗ ಅವ್ರ ಜೊತೆಗೆ ನಿಂತು ಯಾರು ಈ ಮ್ಯಾಟರ್ನ ಪಾಪ ವಿ ಸೋಮಣ್ಣ ಅವ್ರ ಕೈಲಿ ಹೇಳ್ಸಿದ್ರು, ಅವರೇ ಸ್ವತಃ ಹಳ್ಳಕ್ಕೆ ತಳ್ಳದಂಗಿದು. ಮುಂದಿನ ದಿನಗಳಲ್ಲಿ ನಾವು ಹೇಳೋದಿಷ್ಟೇ, ಒಬ್ಬ ಸಂಸದರಾಗಿ ನೀವು ವೇದಿಕೆ ಮೇಲೆ ಇದ್ದಂತ ಸಂದರ್ಭದಲ್ಲಿ ಏನಾದರೂ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಕಿವಿಗೆ ಬೇರೆ ಯಾರಾದರೂ ಬಂದು ಹೇಳಿದ್ರೆ, ಏ ಸುಮ್ಮನಿರಪ್ಪ ಆಮೇಲೆ ನಾನು ನೋಡ್ತೀನಿ ಗೊತ್ತಾಗುತ್ತೆ ಅಂತ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಇರ್ತಾರೆ. ಅವ್ರು ಹೇಳಿದ್ದನ್ನ ನೀವು ಈ ರೀತಿಯಾಗಿ ಮತ್ತೊಮ್ಮೆ ಪರಿವರ್ತನೆ ಮಾಡಿ ಈ ರೀತಿಯಾಗಿ ಹೇಳೋದು ನಿಜವಾಗ್ಲೂ ತಪ್ಪು ಅಂತಾನೆ ಹೇಳ್ಬೋದು. ಒಬ್ಬ ಅದು ಬೇರೆ, ಬೇರೆ ಇನ್ಯಾರು ಅಲ್ಲ, ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿ, BJPಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರು ಅಂತ ಹೇಳಿದ್ರೆ ಒಂದು ಇದೆ ಗತ್ತೆ ಬೇರೆ. ಅದು ಇಂತಹ ಒಬ್ಬ ವ್ಯಕ್ತಿನ ಈಗಾಗಲೇ ಸಂತಾಪವನ್ನ ಸೂಚಿಸ್ಬಿಟ್ಟಿದ್ದಾರೆ ಅಲ್ಲಿ ಗುಬ್ಬಿಯ ಒಂದು ಬಾಲಾಜಿ ಕನ್ವೆನ್ಷನ್ ಆನಲ್ಲಿ. ನಿಜವಾಗ್ಲೂ ಪಾಪ ಬದುಕಿದ್ದಾಗಲೇ ಈ ತರಹದ ಸಂತಾಪವನ್ನ ಸೂಚಿಸಿದ್ದಾರೆ ಅಂದ್ರೆ ನಮಗೂ ಸಹ ಒಂದ್ ರೀತಿಲಿ ಬೇಜಾರಾಗುತ್ತೆ. ಈ ತರಹದ ಪ್ರಸಂಗಗಳನ್ನ ಕಾರಣೀಕರ್ತರ ಯಾರು ಆಗ್ಬೇಡಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ, ಇನ್ನೇನಿಲ್ಲ. ಸಾಮಾನ್ಯ ಪ್ರಜ್ಞೆ ಅನ್ನೋದನ್ನ ನೀವು ಸಾಕಷ್ಟು ಉಪಯೋಗಿಸ್ಬೇಕಾಗುತ್ತೆ. ಯಾರು ಹೇಳಿದ್ರು ಅಂತ ಬಿಟ್ಟರು ಫೋಟೋ ತೆಗೆದು ಈಗಾಗಲೇ ಗುಬ್ಬಿ ಮಂದಿ ಹಲವಾರು ಮಂದಿ ಈಗಾಗಲೇ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಎಷ್ಟು ನಾನು ನೋಡ್ತಾ ಇದ್ದೀನಿ, ಈಗ ಇಬ್ಬರು ಹಾಕಿದ್ದಾರೆ ಆಗ್ಲೇ. ನಾವು ಕಳ್ಕೊಂಡಿದ್ದೇವೆ, ಇವಾಗ ತಾನೇ ಮಾಹಿತಿಯನ್ನ ನಮ್ಮ ಲಿಂಗಪ್ಪ ಹೇಳಿದ್ದಾರೆ. ಗೊತ್ತಾದ್ಮೇಲೂ ಕೂಡ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ, ಗ್ರಾಮಗಳಿಗೆ, ವಿಶೇಷವಾಗಿ ಗುಬ್ಬಿ ತಾಲೂಕಿನ 26,000 ಮತಗಳನ್ನು ಹೆಚ್ಚಿಗೆ ಕೊಟ್ಟು ಚಪ್ಪಾಳೆ ಹೊಡಿಬೇಡಿ ದೇವರಿಗೆ. ರಾಮ ಜನ್ಮಭೂಮಿಯ